ಇಂದು ಬಹಳ ಮಂದಿ ಪಾಪ ಮಕ್ಕಳು ಯವನ ಮಕ್ಕಳು ತಿಳಿಯದೆ ಪ್ರೀತಿ ಪ್ರೀತಿ ಪ್ರೀತಿಯಲ್ಲಿ ಬಿದ್ದರು ಎಂದುಕೊಳ್ಳುತ್ತಾರೆ ಎಂತದು ಆ ಪ್ರೀತಿ ಏನು ಗೊತ್ತು ಪ್ರೀತಿಯ ಬಗ್ಗೆ ಏನನ್ನು ಕಂಡಿರಿ ಅವರ ರೂಪ ನೋಡಿದ್ಯಾ ಅವರ ಅಂದವನ್ನು ನೋಡಿದ್ಯಾ ಏನು ಅದನ್ನು ನೋಡಿ ಪ್ರೀತಿ ಅನ್ನುತ್ತಿದ್ದೀರೋ ಅದೇನಾ ಪ್ರೀತಿ ನೀವು ತೋರಿಸುವಂತ ಪ್ರೀತಿ ಇಷ್ಟಕ್ಕೂ ಪ್ರೀತಿ ಎಂದರೆ ಏನು ಗೊತ್ತಾ ಕಪಟ ಇರಬಾರದು ಕಪಟ ಇಲ್ಲದ್ದು ಪ್ರೀತಿ ಕಪಟದಿಂದ ಕೂಡಿದ್ದು ಪ್ರೀತಿ ಅಲ್ಲ ಆದರೆ ನಿಜವಾದ ಪ್ರೀತಿಯನ್ನು ಕುರಿತು ಮಾತಾಡುತ್ತಾ ಕೊರಿಂಥ ಮೊದಲನೇ ಪತ್ರಿಕೆ 13:4 ರಲ್ಲಿ ನೋಡಿದ್ದಾದರೆ ಪ್ರೀತಿ ಬಹು ತಾಳ್ಮೆಯುಳ್ಳದ್ದು ಪ್ರೀತಿ ದಯೆ ತೋರಿಸುವುದು ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಪ್ರೀತಿಯು ಹೊಗಳಿಕೊಳ್ಳುವುದಿಲ್ಲ ಅಂದರೆ ನೋಡಿದ್ರ ನೀವೆಷ್ಟು ನನ್ನ ವಿದ್ಯೆ ಏನು ನನ್ನ ಅಂದವೇನು ಹೀಗೆ ಮಾತಾಡದು ನೀನೆಷ್ಟು ಎಂಬುದಾಗಿ ಮಾತಾಡದು ನಿನಗೆಷ್ಟು ಮಾಡಿದೆ ಗೊತ್ತಾ ನಿಮಗೆಷ್ಟು ಕೊಟ್ಟೆ ಗೊತ್ತಾ ನಿಮಗೋಸ್ಕರ ಹೀಗೆಲ್ಲ ಮಾತಾಡದು ಪ್ರೀತಿ ಪ್ರೀತಿಯು ಹೊಗಳಿಕೊಳ್ಳುವುದಿಲ್ಲ ಅದು ಉಬ್ಬಿಕೊಳ್ಳುವಂತದ್ದಲ್ಲ ಅದು ಅಗೌರವದಿಂದ ನಡೆಯದು ಅದು ಎಂದಿಗೂ ಕೂಡ ತನ್ನ ಪ್ರಯೋಜನವನ್ನು ಎಂದಿಗೂ ಕೋರಿಕೊಳ್ಳುವುದಿಲ್ಲ ಪ್ರಿಯರೇ ಇಂದು ಯೇಸು ಎಂಬ ಮಾತು ಕೇಳಿದೊಡನೆ ಪ್ರತಿಯೊಬ್ಬರು ನೆನಪು ಮಾಡಿಕೊಳ್ಳುವುದು ಏನು ಗೊತ್ತಾ ಪ್ರೀತಿ ನನ್ನ ರಕ್ತದಿಂದ ಈ ಪ್ರಪಂಚಕ್ಕೆ ಮೇಲಾಗುತ್ತದೆ ಎನ್ನುವುದಾದರೆ ಈ ಪ್ರಪಂಚಕ್ಕೆ ಮೇಲಾಗುತ್ತದೆ ಎನ್ನುವುದಾದರೆ ನನ್ನ ಪ್ರಾಣದಿಂದ ಕೊಡಲು ಸಿದ್ಧವಾಗಿದ್ದೇನೆ ತಂದೆ ಅಂದನು ಶಿಲುಬಿಗೆ ಒಪ್ಪಿಸಿಕೊಂಡನು ತನ್ನ ರಕ್ತವನ್ನು ಕೊಟ್ಟನು ಕಡೆಯ ರಕ್ತದ ಬಿಂದುವಿನವರೆಗೂ ಈ ಪ್ರಪಂಚದ ಮಾನವಾಳಿಗಾಗಿ ಚಿಂತಿಸಿದನು ತನಗಾಗಿ ಏನನ್ನೂ ಆಶಿಸಲಿಲ್ಲ ತನಗಾಗಿ ಏನನ್ನೂ ಮಾಡಿಕೊಳ್ಳಲಿಲ್ಲ ಇದೇ ಪ್ರೀತಿ ಎಂದರೆ ನಿಜವಾಗಿಯೂ ನಿಮ್ಮಲ್ಲಿರುವುದು ಕ್ರಿಸ್ತನ ಪ್ರೀತಿಯಾಗಿದ್ದರೆ ನಿಮ್ಮ ಪ್ರೀತಿ ಸ್ವಚ್ಛವಾಗಿರಬೇಕು ಯಥಾರ್ಥತೆ ಉಳ್ಳದ್ದಾಗಿರಬೇಕು ನೀವು ನಡೆಯುವಾಗಲೂ ಮಾತಾಡುವಾಗಲೂ ಕೆಲಸ ಮಾಡುವಾಗಲೂ ನಿಮ್ಮನ್ನು ನೋಡುತ್ತಿರುವ ನಿಮ್ಮ ಸುತ್ತಲಿರುವ ಈ ಸಮಾಜವು ನಿಮ್ಮಲ್ಲಿ ಯೇಸುವನ್ನು ಕಾಣಬೇಕು ಒಂದು ವೇಳೆ ನೀವು ಇಂದಿಗೂ ಕಪಟ ಪ್ರೀತಿಯುಳ್ಳವರಾಗಿದ್ದರೆ ಈಗಲಾದರೂ ಬದಲಾಗಿ ಇಲ್ಲವೆಂದರೆ ಶೀಘ್ರದಲ್ಲೇ ನಿಮ್ಮ ಅಪರಾಧಗಳಿಗೆ ಶಿಕ್ಷೆಯನ್ನು ನೀವು ಅನುಭವಿಸುವುದು ತಪ್ಪದು ಎಂದಿದ್ದಾನೆ.